ಸಂಜೆಯ ಸೂರ್ಯನ ಒಂದು ಉದಾಹರಣೆಯನ್ನು ಪಡೆದು ಯಾವುದನ್ನು ಕೂಡ ಶಾಶ್ವತವಾಗಿ ಹಿಡಿದುಕೊಳ್ಳುವಂತ ಸಾಧ್ಯವಿಲ್ಲ. ಮರುಕ್ಷಣದಲ್ಲಿ ಎಲ್ಲರ ಮೇಲೂ ರೀತಿಯನ್ನ ವ್ಯಾಪಾರವನ್ನ ಪ್ರಕೃತಿಯು ಕೂಡ ಬಿಟ್ಕೊಳ್ಬೇಕಾಗ್ತದೆ. ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಪ್ರಕೃತಿಯ ನಿಯಮ ಆಗಿದ್ದರಿಂದ ಅದು ಬದಲಾವಣೆ ಆಗ್ತಾನೆ ಇರ್ತದೆ. ಹಂಗ ಮನುಷ್ಯನ ಮನಸ್ಸು ಕೂಡ ಅಥವಾ ಅವನ ಉಡಗಳು ಕೂಡ ಬದಲಾವಣೆ ಆಗ್ತಿರ್ತಾವೆ ಅನ್ನುವಂತಹ ಉದಾಹರಣೆಯನ್ನ ಹಿಂದಿನ ಒಂದು 9ನೇ ಒಂದು ಗುರಿಯಲ್ಲಿ ಈಗಾಗಲೇ ನೋಡಿದ್ರಿ. ಈಗ ಅದರ ಮುಂದಿನ ಒಂದು ವಚನ ಏನು ಅಂತ ಮಾಡೋ ಹೋಗೇದ ಒಗೆದ ಕಾರುಣ್ಯ ರಸಮೇ ಸೀತೆಯೋ ಆ ಆಗ ಅನುರಕ್ತೇಯಂ ಕಚ್ಚಿ ಕರೆಯುವುದು ಸ್ವಭಾವ ಪರಿಮಿತಿಯೋಳ್ಳಿಂದು ಸ್ವರಕೀಯ ಇಲ್ಲಿ ಆ ಆಕ ಪುರುಷ ಪರಿಸಜ್ಜನಕ್ಕೆ ಇಲ್ಲಿ ಪದಗಳನ್ನ ಒಳಗೊಳ್ಳಿ ಆಮೇಲೆ ಅರ್ಥ ಅಂತ ಹೀಗೆ ಮನದಲ್ಲಿ ಒಗೆದ ಮನರು ಅಂದ್ರೆ ಮನಸ್ಸಿನಲ್ಲಿ ಒಗೆದ ಅಂದ್ರೆ ಬಗೆದ ಪದಗಳ ಅರ್ಥ ಒಗೆದ ಅಂದ್ರೆ ಬಗೆದ ಅಥವಾ ಯೋಚಿಸಿದ ಬಗೆದ ಅಥವಾ ಯೋಚಿಸಿದ ಮನದಲ್ಲಿ ಯೋಚಿಸಿದಂತಹ ಕಾರುಣ್ಯ ರಸ ಕಾರುಣ್ಯ ರಸ ಅಂದ್ರೆ ಕರುಣೆಯ ರಸ ಭಾವ ಕರುಣೆಯ ರಸ ಭಾವ ಕಾರುಣ್ಯ ರಸ ಅಂದ್ರೆ ಕರುಣೆಯ ರಸಭಾವ ಕಾರುಣ್ಯ ರಸ ಸೀತೆಯು ಆದ ಅಣುರಕ್ತತೆಯ ಅಣುರಕ್ತ ಅಂದ್ರೆ ಪ್ರೀತಿ ಅಣುರಕ್ತ ಅಂದ್ರೆ ಪ್ರೀತಿ ಅಣುರಕ್ತ ಅಂದ್ರೆ ಪ್ರೀತಿ ಅಣುರಕ್ತತೆಯ ಖರ್ಚಿ ಕರೆಯುವುದನ್ನು ಕಚ್ಚಿ ಕಲೆ ಅಂದ್ರೆ ಬಿಟ್ಟು ಬಿಡು ತೊಳೆದು ಹಾಕು ಕಚ್ಚಿ ಕಲೆ ಅಂದ್ರೆ ತೊಳೆದು ಹಾಕು ತೊಳೆದು ಹಾಕು ಕಚ್ಚಿ ಕಲೆ ಅಂದ್ರೆ ಬಿಟ್ಟು ಬಿಡು ತೊಳೆದು ಹಾಕು ಅಂದು ಮನದವರು ಒಗೆದ ಕಾರುಣ್ಯ ರಸಮೇ ಸೀತೆಯೋಳು ಆದ ಅನುರಕ್ತತೆಯ ಕಚ್ಚಿ ಕಲಿಯುವುದು ಸ್ವಭಾವ ಪರಿಣತಿಯೋಳು ಸ್ವಭಾವ ಪರಿಣತಿ ಸ್ವಭಾವ ಪರಿಣತಿ ಅಂತಂದ್ರೆ ಈ ಸುಸಂಸ್ಕೃತವಾದಂತಹ ಒಂದು ಸ್ವಭಾವ ಸ್ವಭಾವ ಪರಿಣತಿ ಅಂದ್ರೆ ಸುಸಂಸ್ಕೃತವಾದ ಸ್ವಭಾವ ಸ್ವಭಾವ ಪರಿಣತಿ ಅಂದ್ರೆ ಸ್ವಭಾವ ಪರಿಣತಿಯಲ್ಲಿ ಅಥವಾ ಸುಸಂಸ್ಕೃತವಾದಂತಹ ಒಂದು ಸ್ವಭಾವ ಹೊಂದಿರುವವರಲ್ಲಿ ನಿಂತು ಅಂದ್ರೆ ನಿಂತು ಸ್ವಕೀಯ ಅಂದ್ರೆ ತನ್ನ ಸ್ವಂತ ಸ್ವಕೀಯ ಅಂದ್ರೆ ತನ್ನ ಸ್ವಕೀಯ ಆಪ್ತ ಪುರುಷರು ಅಂದ್ರೆ ಬೇಕಾದಂತವರು ಸಂಬಂಧಿಕರು ಪರಿಸಜ್ಜನಕ್ಕೆ ಪರಿಸಜ್ಜನ ಅಂದ್ರೆ ಆಪ್ತವರ್ಗದವರು ಪರಿಸಜ್ಜನ ಆಪ್ತವರ್ಗ ಆಪ್ತವರ್ಗದ ಜನರು ಆಪ್ತವರ್ಗದ ಜನರು ಪರಿಷಜ್ಜನ ಅಂದ್ರೆ ಆಪ್ತವರ್ಗ ಪರಿಷೆ ಅಂದ್ರೆ ಜಾತ್ರೆ ಪರುಷ ಅಂದ್ರೆ ಗೊತ್ತಿದ್ದನ್ನೆಲ್ಲ ಚಿನ್ನವಾಗಿಸುವಂತಹ ಸಿಲೆ ಪುರುಷ ಅಂತಂದ್ರೆ ಯಾರು ಗಂಡ
ಖುಷಿಯಾದ ಇಲ್ಲಿ ಪದಗಳನ್ನ ಸ್ವಲ್ಪ ಲಕ್ಷಿಕೊಂಡಿದ್ರು ಅಂದು ಮಣದವರು ಬಗೆದಾಗ ಬಗೆದ ಕಾಂಡ ಸಮಯ ಅಂತ ಕರುಣಿಗೆ ಹಸಸಾವು ಸೀತೆಯೋಳು ಆಗ ಸೀತೆಯಲ್ಲಿ ಹುಟ್ಟಿತು ಆಗ ಅನುರಕ್ತೆಯ ಅವನಲ್ಲಿ ಹುಟ್ಟಿದಂತಹ ಒಂದು ಏನುವ ಕಾರುಣ್ಯದಿಂದ ಸೀತೆಯಲ್ಲಿ ಏನ್ ಹುಟ್ಟಿತು ಅಂದ್ರೆ ಪ್ರೀತಿ ಹುಟ್ಟುವುದಕ್ಕೆ ಕಾರಣ ಆಯಿತು ಅನುರಕ್ತೆ ಪ್ರೀತಿ ಅದಕ್ಕೆ ಕಾರಣ ಆಯಿತು ಕರ್ಚಿ ಕಲಿಯುವುದು ಏನನ್ನ ಕೆಟ್ಟ ಭಾವವನ್ನ ಕಡಿದು ಹಾಕಿ ಯಾರು ರಾವಣ ಸ್ವಭಾವ ಪರಿಮಿತಿಯೊಳಗಿದ್ದು ಎಲ್ಲಿ ಈ ಒಳ್ಳೆಯ ಒಂದು ಸ್ವಭಾವ ಪರಿಮಿತಿಯಲ್ಲಿ ನಿಂತು 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 ಅಂದ್ರೆ ನಿಂತು ನಿಂತು ಅಂದ್ರೆ ನಿಂತು ಸ್ವಭಾವ ಪರಿಮಿತಿಯಲ್ಲಿ ಸ್ವಭಾವ ಪರಿಮಿತಿ ಸುಸಂಸ್ಕೃತವಾದಂತಹ ಒಂದು ಸ್ವಭಾವದಲ್ಲಿ ನಿಂತು ಸ್ವಕೀಯ ಆಪ್ತ ಪರಿಸರ್ಜನೆಗೆ ಸ್ವಕೀಯ ಅಂದ್ರೆ ತಂಡ ಆಪ್ತ ವರ್ಗದವರಿಗೆ ತನ್ನ ಆಪ್ತ ಪುರುಷರಿಗೆ ಮತ್ತು ಆಪ್ತ ವರ್ಗದವರಿಗೆ ಪರಿಸರ್ಜನೆಗೆ ಅಂದ್ರೆ ಆಪ್ತ ವರ್ಗದವರಿಗೆ ಇತ್ಯಂತಂ ಈ ರೀತಿಯಾಗಿ ಹೇಳುತ್ತಾನೆ ಅಂದ್ರೆ ಈ ಕೆಳಗಿನಂತೆ ಕೆಳಗಿನ ನುಡಿಯಲ್ಲಿ ಹೇಳುತ್ತಾನೆ ಇದು ವಚನ ಇಷ್ಟು ಬರಬೇಕು ಅಂದು ಮನದೊಳಗಿನ ಕಾರುಣ್ಯ ರಸನೆ ಸೀತೆಯೋಳು ಆದ ಅನುರಕ್ತೆಯನ್ನು ಖರ್ಚಿ ಕಳೆಯುವುದು ಸ್ವಭಾವ ಪರಿಮಿತಿಯೋಳು ನಿಂದು ಸ್ವಭಾವ ಪರಿಮಿತಿಯೋಳು ನಿಂದು ತನ್ನ ಯಾರಿಗೆ ನಿಂದು ಸ್ವಕೀಯ ಆಪ್ತ ಪರಿಸರ ಜನಕ್ಕೆ ಈ ರೀತಿಯಾಗಿ ಹೇಳಿದ ಈ ರೀತಿಯಾಗಿ ಹೇಳಿದನು ಇಷ್ಟು ಇಲ್ಲಿ ರಾವಣ ತನ್ನ ಮನಸ್ಸಿನಲ್ಲಿ ಸೀತೆಯ ಬಗ್ಗೆ ತಾಳಿದಂತಹ ಕರುಣಿಯರ ಸ್ವಭಾವವು ಏನಾಯ್ತದ ಸೀತೆಯ ಮೇಲೆ ಕರುಣೆ ಮತ್ತು ಪ್ರೀತಿ ಹುಟ್ಟುವುದಕ್ಕೆ ಕಾರಣ ಆಯಿತು ಅಷ್ಟೇ ಅಲ್ಲ ಕೆಟ್ಟ ತನ್ನಲ್ಲಿರ್ತಕ್ಕಂತಹ ದುರ್ಗುಣಗಳನ್ನ ಕೆಟ್ಟ ಭಾವವನ್ನ ತೊಡೆದು ಹಾಕಿ ಬಿಟ್ಟು ಬಿಟ್ಟು ಖರ್ಚು ಕಳೆಯುವುದು ಅಂದ್ರೆ ತೊಡೆದು ಹಾಕಿ ಬಿಟ್ಟು ಸ್ವಭಾವ ಪರಿಮಿತಿಯಲ್ಲಿ ನಿಂತು ಸುಸಂಸ್ಕೃತವಾದಂತಹ ಒಂದು ಸ್ವಭಾವದಲ್ಲಿ ನಿಂತು ಯೋಚನೆಯನ್ನು ಮಾಡ್ತಾ ಇದ್ದಾನೆ ನಿಂತು ತನ್ನ ಆಪ್ತ ವರ್ಗದವರಿಗೆ ತನ್ನ ಸಂಬಂಧಿಕರಿಗೆ ಈ ಕೆಳಗಿನಂತೆ ಹೇಳುತ್ತಿದ್ದಾನೆ ಇದು ಈ ಒಂದು ಗುರಿಯ ಅರ್ಥ ಅಥವಾ ಈ ಒಂದು ವಚನದ ಅರ್ಥ ಯಾಕಂದ್ರೆ ಇಲ್ಲಿ ತಾತ್ಪರ್ಯ ಇಷ್ಟೇ ದುಷ್ಟತನ ಅನ್ನುವಂಥದ್ದು ಅಥವಾ ಕೆಟ್ಟತನ ಅನ್ನುವಂಥದ್ದು ಹುಟ್ಟಿನಿಂದ ಬರುವಂಥದ್ದು ಅಲ್ಲ ಕಳೆಯ ತನಕ ಇರುವಂಥದ್ದು ಕೂಡ ಅಲ್ಲ ಯಾರು ಕವಿ ನಾಗಚಂದ್ರಕ್ಕಂಥ ವಿಚಾರ ಏನು ಅಂತಂದ್ರೆ ದುಷ್ಟತನ ಅಥವಾ ಕೆಟ್ಟತನ ಹುಟ್ಟಿನಿಂದ ಬರುವಂಥದ್ದಲ್ಲ ಮತ್ತು ಅದು ಕಡೆಯ ತನಕ ನಿಲ್ಲುವುದು ಕೂಡ ಇಲ್ಲ ಅನ್ನುವಂಥದ್ದನ್ನ ಕವಿ ವರ್ಣಿಸುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಮಾತು ವಿವರಣೆಯನ್ನ ಇಲ್ಲಿ ಮೀರಿ ಈ ಒಂದು ವಚನವನ್ನ ಮುಂದಿನ ಒಂದು ನುಡಿಗೆ ಏನನ್ನ ಉತ್ಸಾಹವನ್ನು ಮಾಡ್ತಾ ಇದ್ದಾನೆ ಆಯ್ತಲ್ಲ ಕೆಟ್ಟತನ ಹುಟ್ಟಿನಿಂದ ಯಾವ ಕೆಟ್ಟ ಹುಡುಗಕ್ಕೆ ಸಾಧ್ಯ ಇಲ್ಲ ಕೆಟ್ಟತನ ಆಗುವಂಥದ್ದು ಮಧ್ಯದಲ್ಲೇ ಬಂದು ನಮ್ಮ ಸ್ವಭಾವ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇದ್ದಿಲ್ಲ ಅಂತಂದ್ರೆ ಏನಾಗ್ತದ ಕೆಟ್ಟ ಭಾವನೆ ನಮ್ಮಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಆದ್ರೆ ನಾನು ಮಾಡಿದಂತಹ ಒಂದು ತಪ್ಪು ಅದನ್ನು ಅರಿವಾಗಿ ಪ್ರಾಯಶ್ಚಿತ್ತ ಪಡ್ಕೊಂಡಾಗ ಅದಕ್ಕಿಂತ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ ಅಂತ ಅಧಿಕಾರಗಳನ್ನು ಹೇಳಿದ್ದೀನಿ ಅದಕ್ಕಾಗಿ ಕ್ಷಮಾಪಣ ಮತ್ತು ಪಶ್ಚಾತ್ತಾಪಗಳನ್ನೆಲ್ಲ ಹೊಂದಿದ್ವಿ ಅಂದರೆ ಎಂಥ ಕೆಟ್ಟ ವ್ಯಕ್ತಿ ಇದ್ರೂ ಕೂಡ ಒಳ್ಳೆಯ ಹಾಗೆ ಆಗಣೆ ಅನ್ನುವಂಥದ್ದು ಇಲ್ಲಿ ರಾವಣ ಉದಾಹರಣೆಯನ್ನು ನೋಡಿ ತಿಳ್ಕೊಳ್ಬಹುದು ಅರ್ಥ ಆಯ್ತಲ್ಲ ರಾವಣ ತನ್ನ ಮನಸ್ಸಿನಲ್ಲಿ ತಾಳಿದಂತಹ ಕರುಣೆಯ ಒಂದು ಸ್ವಭಾವ ಏನಾಯಿತು ಸೀತೆಯ ಮೇಲೆ ಕರುಣೆಯ ಪ್ರೀತಿ ಹುಟ್ಟುವುದಕ್ಕೆ ಕಾರಣ ಆಯಿತು ಅದಕ್ಕಾಗಿ ಅವನು ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಕೆಟ್ಟ ಭಾವನೆಗಳನ್ನು ಏನ್ ಮಾಡಿದ ಬಿಟ್ಟು ಬಿಟ್ಟ ಕಡಿದು ಹಾಕಿದ ಸುಸಂಸ್ಕೃತವಾದಂತಹ ಒಂದು ಸ್ವಭಾವ ಪರಿಣತಿಯಲ್ಲಿ ನಿಂತು ಹೇಳ್ತಾ ಇದ್ದಾನೆ ಅಂದ್ರೆ ನಾನು ಮಾಡಿದ ತಪ್ಪಾಯ್ತು ಅನ್ನೋದನ್ನು ನಾನು ಜನಕ್ಕೆ ಹೇಳ್ಕೊಳ್ಳುವಂಥ ದೊಡ್ಡ ಗುಣ ಯಾರು ಅಂದ್ರೆ ಇಲ್ಲಿ ರಾವಣನು ಅದಕ್ಕೆ ಸ್ವಭಾವ ಪರಿಣತಿಯಲ್ಲಿ ನಿಂತು ತನ್ನ ಯಾರಿಗೆ ಆಪ್ತ ಪುರುಷರಿಗೆ ಮತ್ತು ಯಾರಿಗೆ ಆಪ್ತ ವರ್ಗಕ್ಕೆ ಜನವರ್ಗಕ್ಕೆ ಈ ರೀತಿಯಾಗಿ